ನಟ ಸಾಯಿ ಕುಮಾರ್ ಅವರ ತಾಯಿ ಕೂಡ ನಟಿ ಎಂದು ನಿಮಗೆ ಗೊತ್ತಾ? ಒಂದು ಕಾಲದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ತನ್ನ ಪಂಚಿಂಗ್ ಡೈಲಾಗ್ಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಸಂಚಲನ ಉಂಟು ಮಾಡಿದ ನಟ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ 1992ರಲ್ಲಿ ಪ್ರೇಮ ಸಂಗಮ ಚಿತ್ರದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಬಂದರು. ನಂತರ ಕುಂಕುಮ ಭಾಗ್ಯ, ಲಾಕ್ ಅಪ್ ಡೆತ್, ಎತ್ತ ಕರಳು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರಗಳಲ್ಲಿ ಸಾಯಿ ಕುಮಾರ್ ಅಂದರೆ ಇವರೇನಾ ಅನ್ನುವಷ್ಟರ ಮಟ್ಟಿಗೆ ಗುರುತಿಸಿಕೊಂಡರು. 1996ರಲ್ಲಿ ಕನ್ನಡದ ಖ್ಯಾತ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ನಿರ್ದೇಶನದ ಪೊಲೀಸ್ ಸ್ಟೋರಿ ಚಿತ್ರದಿಂದ ತಮ್ಮ ವಿಶಿಷ್ಟ ರೀತಿಯ ಡೈಲಾಗ್ ಡೆಲಿವರಿಯಿಂದ ಕನ್ನಡ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾದರು. ಹೇಗೋ ಕನ್ನಡ ಚಿತ್ರರಂಗಕ್ಕೆ ಪರ್ಫೆಕ್ಟ್ ಮಾಸ್ ಹೀರೋ ಸಿಕ್ಕಿದ್ದಾರೆ ಎಂದು ಅಂದಿನ ಮಾಸ್ ಚಿತ್ರಗಳನ್ನು ಇಷ್ಟಪಡುತ್ತಿದ್ದ ಕನ್ನಡ ಪ್ರೇಕ್ಷಕರು ಸಾಯಿ ಕುಮಾರ್ ಅವರ ಅಭಿನಯ ಕಂಡು ಸಖತ್ ಖುಷಿಪಟ್ಟರು. ತೆಲುಗಿನ ಹಲವಾರು ಚಿತ್ರಗಳಲ್ಲಿ ನಟ ಸಾಯಿ ಕುಮಾರ್ ನಟಿಸಿದ್ದಾರೆ. ತೆಲುಗು ಸಿನಿಮಾಗಳಲ್ಲಿ ಮೊದಲು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡರು. ತೆಲುಗಿನಲ್ಲಿ ಸುಮನ್, ರಾಜಶೇಖರ್, ಚಿರಂಜೀವಿ, ಅರ್ಜುನ್ ಸರ್ಜಾರ್ ಅವರಿಗೆ ಡಬ್ಬಿಂಗ್ ಮಾಡಿದ್ದಾರೆ. ತಮಿಳಿನಲ್ಲಿ ರಜನಿಕಾಂತ್ ಮತ್ತು ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರಿಗೂ ತಮ್ಮ ಕಂಚಿನ ಕಂಠ ದಾನ ನೀಡಿದ್ದಾರೆ. ತೆಲುಗು, ಕನ್ನಡ, ತಮಿಳು ಸೇರಿದಂತೆ ಸಾಯಿ ಕುಮಾರ್ ಅವರು ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕನಾಗಿ, ಪೋಷಕ ನಟನಾಗಿ ನಟಿಸಿದ್ದಾರೆ. ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತೆರೆ ಕಂಡ ಕಲ್ಪನಾ ಹಾಗೂ ರಂಗೀತರಂಗ ಚಿತ್ರಗಳಲ್ಲಿ ನಟಿಸಿ ಸಾಯಿ ಕುಮಾರ್ ಹೀಗೂ ಆಕ್ಟಿಂಗ್ ಮಾಡ್ತಾರಾ ಎಂದು ಪ್ರೇಕ್ಷಕರು ಆಶ್ಚರ್ಯ ಪಡುವಂತಹ ಅಭಿನಯ ನೀಡಿದ್ದರು. ಇನ್ನು ಇವರ ಸಹೋದರರಾದ ನಟ ರವಿಶಂಕರ್ ಹಾಗೂ ಅಯ್ಯಪ್ಪ ಕನ್ನಡ ಹಾಗೂ ತಮಿಳು, ತೆಲುಗಿನಲ್ಲಿ ಸಖತ್ ಫೇಮಸ್ ನಟರಾಗಿ, ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ನಟ ಸಾಯಿ ಕುಮಾರ್ ಅವರ ತಾಯಿ ಕೃಷ್ಣಜ್ಯೋತಿ ಇವರೂ ಕೂಡ ಒಂದು ಕಾಲದಲ್ಲಿ ಕನ್ನಡ, ತೆಲುಗು, ತಮಿಳು ಚಿತ್ರಗಳಲ್ಲಿ ನಟಿಯಾಗಿ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಿದ್ದರು ಹಾಗೂ ಕಂಠದಾನ ಕಲಾವಿದೆಯಾಗಿ ಸುಮಾರು 50 ಚಿತ್ರಗಳಿಗೆ ಕೆಲಸ ಮಾಡಿದ್ದರು. ಸಾಯಿ ಕುಮಾರ್ ಅವರ ತಾಯಿ ಕೃಷ್ಣಜ್ಯೋತಿಯವರು 2006ರಲ್ಲಿ ತಮ್ಮ 66ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದರು.